ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಲೈಫ್ನಲ್ಲಿ ಏನಾದರೂ ತುಂಬಾ ಸ್ಟ್ರಗಲ್ ಅಂದರೆ ತೊಂದರೆಗಳೇನಾದರೂ ಹೆಚ್ಚಾಗಿದ್ದರೆ ಇಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಕೇರ್ ಮಾಡಬೇಕಾಗುತ್ತೆ. ಜೀವನದಲ್ಲಿ ಕೇವಲ ಸಂಘರ್ಷಗಳೇ ಇವೆ ಅಂತ ನಿಮಗೆ ಏನಾದರೂ ಅನಿಸ್ತಾ ಇದ್ದರೆ, ಜೀವನವು ಇನ್ನಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ನಿಮಗೆ ಏನಾದರೂ ಅನಿಸ್ತಾ ಇದ್ದರೆ, ಲಕ್ಷಾಂತರ ಪ್ರಯತ್ನಗಳ ನಂತರವೂ ಸಹ ನಿಮಗೆ ಏನು ಲಾಭ ಆಗ್ತಾ ಇಲ್ಲ ಅಂದ್ರೆ, ಇದರ ಅರ್ಥ ಎಲ್ಲೋ ಒಂದು ಕಡೆ ಶನಿದೇವರ ಸಿಟ್ಟಿಗೆ ನೀವು ಕಾರಣ ಆಗಿರ್ತೀರಾ. ಇಂತ ಸ್ಥಿತಿಯಲ್ಲಿ ಕೆಲವು ಕಾರ್ಯಗಳನ್ನು ನೀವು ಶನಿವಾರದ ದಿನದಂದು ಮಾಡಲೇಬಾರದು. ಯಾಕಂದ್ರೆ ಆ ಕಾರ್ಯಗಳನ್ನು ಮಾಡೋದ್ರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶನಿದೇವರು ನಿಮ್ಮ ಮೇಲೆ ಸಿಟ್ಟಾಗ್ಬಿಡ್ತಾರೆ. ನಂತರ ಜೀವನದಲ್ಲಿ ದುಃಖಗಳು ಕಷ್ಟಗಳು ಹೆಚ್ಚಾಗುತ್ತವೆ. ಇನ್ನು ನಾವು ನಿಮ್ಮ ಜೊತೆ ಶಾಸ್ತ್ರಗಳಿಗೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನೇಶ್ವರಾಯ ನಮಃ ಅಂತ ಕಾಮೆಂಟ್ ಹಾಕಿರಿ. ಹಾಗೆ ಶನಿದೇವರಿಗೆ ಒಂದು ಲೈಕ್ ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಜ್ಯೋತಿಷ್ಯವು ಹೇಳೋ ಪ್ರಕಾರ ಶನಿವಾರದ ದಿನದಂದು ನೀವು ದಾನ ಮಾಡಬೇಕು. ಅರಳಿ ಮರದ ಹತ್ತಿರ ನೀವು ದೀಪವನ್ನು ಉರಿಸಬೇಕು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ಇದು ಸಾಧ್ಯ ಆಗೋದಿಲ್ಲ. ದಾನ ಅಂತೂ ಮಾಡಬಹುದು. ಕುಡಿಯುವ ತಿನ್ನುವ ವಸ್ತುಗಳಿಗಾಗಿ ತುಂಬಾ ಮಹತ್ವ ಇರುತ್ತದೆ. ಆದರೆ ಯಾವ ಕೆಲಸ ಮಾಡಬಾರ್ದು ಗೊತ್ತಿದೆಯಾ? ಈ ಒಂದು ಮಾತನ್ನು ಯಾವತ್ತಿಗೂ ನೀವು ನೆನಪಿಡಿ. ಶಾಸ್ತ್ರವು ಹೇಳುತ್ತದೆ, ಯಾವಾಗ ನೀವು ಶನಿವಾರ ದಿನದಂದು ನೆಲವನ್ನು ವಾರಿಸ್ತಿರೋ ಅಥವಾ ಕಸವನ್ನು ಗುಡಿಸ್ತಾ ಇರ್ತೀರೋ, ಆಗ ಆ ನೀರಿನಲ್ಲಿ ಸ್ವಲ್ಪ ಉಪ್ಪು ಅಥವಾ ಫಟಕರಿಯನ್ನು ಸೇರಿಸಿಯೇ ನೆಲವನ್ನು ಒರೆಸಿದ್ರೆ ಒಳ್ಳೆಯದು. ಒಂದು ವೇಳೆ ಮನೆಯಲ್ಲೇನಾದರೂ ಜೇಡರ ಬಲೆಗಳೇನಾದರೂ ಇದ್ದರೆ ಅವುಗಳನ್ನು ಖಂಡಿತ ಕ್ಲೀನ್ ಮಾಡಿರಿ. ಶಾಸ್ತ್ರವು ಈ ರೀತಿಯಾಗಿಯೂ ಹೇಳುತ್ತದೆ, ಬೆಳ್ಳುಳ್ಳಿ ಈರುಳ್ಳಿಯಿಂದ ತಯಾರಾದ ಆಹಾರವನ್ನು ಶನಿವಾರ ದಿನದಂದು ತಿನ್ನಬಾರದು. ಒಂದು ವೇಳೆ ಶನಿಯು ದುರ್ಬಲವಾದರೆ ಶನಿದೇವರ ಕೋಪಕ್ಕೆ ನೀವು ಕಾರಣ ಆಗ್ತೀರಾ. ಮಾಹಿತಿ ಪ್ರಕಾರ ಒಂದು ವೇಳೆ ಈ ದಿನ ಏನಾದರೂ ನೀವು ಎಣ್ಣೆಯನ್ನು ಖರೀದಿ ಮಾಡಿದ್ರೆ, ಅದು ಎಳ್ಳೆಣ್ಣೆ ಇರಲಿ, ಕೊಬ್ಬರಿ ಎಣ್ಣೆ ಇರಲಿ, ಅಥವಾ ಯಾವುದೇ ಪ್ರಕಾರದ ಎಣ್ಣೆ ಇರಲಿ, ಆ ದಿನದಿಂದ ನಕಾರಾತ್ಮಕ ಮನೆಯಲ್ಲಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಅಶುಭ ಘಟನೆಗಳು ಘಟಿಸಲು ಶುರುವಾಗುತ್ತವೆ. ಹಾಗಾಗಿ ಶನಿವಾರ ದಿನದಂದು ನೀವು ಎಣ್ಣೆಯನ್ನು ಖರೀದಿ ಮಾಡಬಾರ್ದು. ಜೊತೆಗೆ ಶನಿವಾರ ದಿನದಂದು ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡಬಾರ್ದು. ಈ ರೀತಿ ಮಾಡಿದ್ರೂ ಸಹ ಶನಿದೇವರ ಸಿಟ್ಟಕ್ಕೆ ನೀವು ಕಾರಣ ಆಗ್ತೀರಾ. ಆದರೆ ವಿಶೇಷವಾಗಿ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡೋದು ಒಳ್ಳೆಯದಾಗಿದೆ, ಆದರೆ ಖರೀದಿ ಮಾತ್ರ ಮಾಡಬೇಡಿ. ಶನಿವಾರ ದಿನದಂದು ನೀವು ಉದರಿಯನ್ನು ತೆಗೆದುಕೊಳ್ಬಾರ್ದು, ಸಾಲ ಕೂಡ ಕೊಡಬಾರ್ದು. ಒಂದು ವೇಳೆ ನೀವು ಯಾರಿಗಾದರೂ ಶನಿವಾರ ದಿನದಂದು ಸಾಲಗಳನ್ನು ಕೊಟ್ಟರೆ ತುಂಬ ದಿನಗಳವರೆಗೆ ಅದು ಮರಳಿ ನಿಮಗೆ ಸಿಗೋದಿಲ್ಲ. ಶನಿವಾರದ ದಿನದಂದು ಉಪ್ಪನ್ನು ಸಹ ನೀವು ಖರೀದಿ ಮಾಡಬಾರ್ದು. ಮಾಹಿತಿ ಪ್ರಕಾರ ಶನಿವಾರ ದಿನದಂದು ಉಪ್ಪನ್ನು ಖರೀದಿ ಮಾಡಿದರೆ ಶನಿದೇವರು ಕೋಪಕ್ಕೆ ಒಳಗಾಗ್ತಾರೆ ಮತ್ತು ಸಾಲದ ಬಾಧೆ ಕೂಡ ಹೆಚ್ಚಾಗುತ್ತದೆ. ಹಲವಾರು ರೋಗಗಳು ಕೂಡ ತೊಂದರೆ ಕೊಡುತ್ತವೆ. ಹಾಗಾಗಿ ಈ ಚಿಕ್ಕ ಚಿಕ್ಕ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಶನಿವಾರ ದಿನದಂದು ನೀವು ಮರೆದರೂ ಸಹ ಮಾಂಸಾಹಾರ ಪದಾರ್ಥವನ್ನು ಸೇವಿಸಬಾರ್ದು. ಅಂದರೆ ಮಾಂಸ ಸರಾಯಿ ಸೇವೆ ಮಾಡೋದ್ರಿಂದ ಶನಿದೇವರು ಕೋಪಕ್ಕೆ ಒಳಗಾಗ್ತಾರೆ. ನಂತರ ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ತೊಂದರೆಗಳು ಕೂಡ ಹೆಚ್ಚಾಗುತ್ತವೆ. ಇಲ್ಲಂತೂ ಶನಿವಾರದ ದಿನ ಕಪ್ಪು ಎಳ್ಳನ್ನು ಸಹ ಖರೀದಿ ಮಾಡಬಾರ್ದು, ಇಲ್ಲವಾದರೆ ಶನಿದೇವರು ಸಿಟ್ಟಾಗ್ತಾರೆ. ಜೊತೆಗೆ ಕಪ್ಪು ಬಣ್ಣದ ಚಪ್ಪಲಿ ಶೂಗಳನ್ನು ಈ ದಿನ ಖರೀದಿ ಮಾಡಬಾರ್ದು, ಇಲ್ಲವಾದರೆ ಜೀವನದಲ್ಲಿ ಅಸಫಲತೆ ಕಾಡುತ್ತದೆ. ಜ್ಯೋತಿಷ್ಯವು ಈ ರೀತಿ ಹೇಳುತ್ತದೆ, ಒಂದು ವೇಳೆ ನೀವು ಅಸಫಲತೆಯನ್ನು ಅನುಭವಿಸಬಾರ್ದು ಅಂದರೆ ಕಪ್ಪು ಬಣ್ಣದ ಶೂಗಳನ್ನು ಶನಿವಾರದ ದಿನ ನೀವು ಖರೀದಿ ಮಾಡಬಾರ್ದು. ಉಳಿದ ದಿನಗಳಲ್ಲಿ ನೀವು ಕಪ್ಪು ಶೂಗಳನ್ನು ಖರೀದಿ ಮಾಡಬಹುದು. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನೇಶ್ವರಾಯ ನಮಃ ಅಂತ ಕಾಮೆಂಟ್ ಹಾಕಿ. ಧನ್ಯವಾದಗಳು.